ಇಷ್ಟು ದಿವಸ ಹಾಸಿಗೆ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಚಿಕೊಂಡು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದೆ. ಇವತ್ತು ನನ್ನ ಕಣ್ಣುಗಳನ್ನೇ ನೋಡ್ತಾ, ನೇರವಾಗಿ ಕಣ್ಣುಗಳನ್ನೇ ನೋಡ್ತಾ ಮಾತಾಡು. ಹೇಳ್ತಾ ಹೋಗು. ಸಿಂಧುಗೆ ಸಹಾಯ ಮಾಡಬೇಕು, ಅವಳಿಗೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು ಅಂತ ಆಸೆ ಪಟ್ಟೆ. ಅವಳಿಗೆ ಅನ್ಯಾಯ ಆಗಿತ್ತಲ್ಲ, ನಾನು ತಪ್ಪು ಮಾಡಿದ್ನಲ್ಲ, ಅದನ್ನ ಸರಿ ಮಾಡಬೇಕು ಅಂತ ಆಸೆ ಪಟ್ಟೆ. ನೀನೇನ್ ತಪ್ಪು ಮಾಡಿಲ್ವಲ್ಲ? ಮಾಡಿದ್ದೀನಿ. ಸಿಂಧು ಲಕ್ಕಿ ಗಂಡ ಹೆಂಡತಿ ಅಲ್ವಾ, ಅವರಿಬ್ಬರು ಸುಖವಾಗಿರಬೇಕು ಅಂತ ನಾನು ಆಸೆ ಪಡಬೇಕಾಗಿತ್ತು. ಅವರಿರೋ ಕಡೆ ನಾನು ಇರಬಾರ್ದಾಗಿತ್ತು, ಲಕ್ಕಿ ಹತ್ರ ನಾನು ಮಾತಾಡಬಾರ್ದಾಗಿತ್ತು. ಆದರೆ ಯಾವಾಗ ಲಕ್ಕಿ ಬಂದು ನೀನೇ ನನ್ನ ಹೆಂಡತಿ ಅಂತ ನನಗೆ ಗೊತ್ತು ಅಂತ ಹೇಳಿದ್ರು, ಆಗ ಒಂದು ಸಣ್ಣ ಆಸೆ ಹುಟ್ಕೊಂಡ್ಬಿಡ್ತು. ಲಕ್ಕಿ ಜೊತೆ ಸುಖವಾಗಿರ್ಬೋದಲ್ವಾ ಅಂತ ಅನ್ನಿಸ್ತು. ಆ ಭಾವನೆನೇ ಪಾಪ ಅಲ್ವಾ? ಪಾಪ ಪುಣ್ಯ ಅಂತೇನಿಲ್ಲ. ಮೊದಲು ಆ ಭಾವನೆಗಳಿಂದ ಹೊರಗಡೆ ಬಾ. ಹಾಗೆ ನೋಡಿದ್ರೆ ನೀನೇ ತಾನೇ ಲಕ್ಷ್ಮಣ್ ಹೆಂಡತಿ, ಸಿಂಧು ಆಮೇಲೆ ಬಂದವಳು. ಆದರೂ ಅವಳು ಎಷ್ಟೊಂದು ಕನಸು ಕಟ್ಕೊಂಡಿದ್ಲಲ್ವಾ, ಅದಕ್ಕೆ ಅವಳು ಹೇಳ್ದಾಗೆ ನಾನು ಕೇಳಿದೆ. ಆಯ್ತು, ನೀನು ಸಿಂಧು ಆಗಿದ್ಯಾವಾಗ? ಸಿಂಧುಗೆ ನ್ಯಾಯ ಸಿಗಬೇಕು ಅಂದರೆ ಅವಳಿಗೊಂದು ದೇಹ ಬೇಕಲ್ವಾ? ನನ್ನ ದೇಹನ ನಾನೇ ಅವಳಿಗೆ ಕೊಟ್ಬಿಟ್ಟೆ. ಆಮೇಲೆ ನಾನೇ ಅವಳಾದೆ. ಓಕೆ, ನೀನು ದೇಹ ಕೊಡ್ಬೋದು, ಅವಳು ಮನಸ್ಸಲ್ಲೇನಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅವಳ ಡೈರಿಯಿಂದ. ದಿನ ಕೂತು ಅವಳು ಬರ್ದಿರೋ ಡೈರಿ ಓದ್ತಾ ಇದ್ದೆ. ಡೈರಿನ ಎಲ್ಲಿದೆ? ನನ್ನ ಬ್ಯಾಗಲ್ಲಿದೆ. ಅದಲ್ಲಿ ಸಿಂಧು ತನಗೇನು ಆಸೆ ಇದೆ ಅನ್ನೋದನ್ನ ಬರೆದಿಟ್ಟಿದ್ಲು, ತಾನೇನು ಮಾಡಬೇಕು ಅನ್ನೋದನ್ನ ಬರೆದಿದ್ಲು. ನಾನು ಸಿಂಧು ಆಗಿ ಅದನ್ನೆಲ್ಲ ಮಾಡ್ತಾ ಹೋದೆ. ಚೆನ್ನಾಗಿ ಪ್ಲಾನ್ ಮಾಡಿದ್ದಾಳೆ. ಇದರಿಂದ ಹೊರಗಡೆ ತರಬೇಕು ಅಂದರೆ ಕಷ್ಟ ಇದೆ. ಆ ಡೈರಿಲಿದ್ದನ್ನೆಲ್ಲ ನಾನು ಮಾಡ್ತಾ ಹೋದೆ. ಆ ಡೈರಿ ಎಲ್ಲಿ ಸಿಕ್ತು ನಿಮಗೆ? ಏನಾಗಬೇಕು, ನನ್ನ ಆಸೆಗಳನ್ನ ನೀನು ಹೇಗೆ ಈಡೇರಿಸ್ಕೋಬೇಕು ಅಂತ ಬರ್ತಿದ್ದೀನಿ. ಇದರಲ್ಲಿರೋದನ್ನ ಒಂದೊಂದೇ ಮಾಡ್ತಾ ಹೋಗು, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಡೈರಿನ ಯಾಕೆ ಒಂದೆ? ಸಿಂಧುನೇ ಓದು ಅಂತ ಕೊಟ್ಲು. ಇನ್ನೊಬ್ರು ಡೈರಿ ಓದೋದು ತಪ್ಪಲ್ವಾ? ತಪ್ಪು ಅಂತ ಗೊತ್ತಿತ್ತು, ಆದ್ರೆ ಅವಳಾಗೆ ಕೊಟ್ಟು ಓದು ಅಂತ ಹೇಳಿದ್ಲಲ್ವಾ. ಅದೇನ್ ಕಥೆನ ಕಾದಂಬರಿನ? ಅದ್ರಲ್ಲೇನಿತ್ತು ಅಷ್ಟು ಆಸಕ್ತಿ ಹುಟ್ಟಿಸುವಂತದ್ದು? ಅವಳ ಜೀವನ ಇತ್ತು, ಅವಳಿಗೆ ಏನೇನು ಅನ್ಯಾಯ ಆಗಿದೆ ಅನ್ನೋದನ್ನ ಬರೆದಿದ್ಲು.
ಅದಕ್ಕೆ ಕಾರಣ ನಾನು ಅನ್ನೋದು ಅರ್ಥ ಆಯ್ತು. ನಾನು ಸಿಂಧುಗೆ ದ್ರೋಹ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು. ಅದಕ್ಕೆ ಸಿಂಧುಗೆ ನನ್ನ ದೇಹದಲ್ಲಿ ಜಾಗ ಕೊಟ್ಟಿರೋದು. ಯಾವಾಗ ಬೇಕಾದ್ರೂ ಬಂದು ಅವಳು ನನ್ನ ಮನಸ್ಸೊಳಗಡೆ ಕೂತ್ಕೋಬಹುದು. ನಾನು ಅವಳಾಗ್ಬಹುದು, ಅದು ಅವಳಿಷ್ಟ. ಆಯ್ತು, ನಂಗೆ ಆ ಡೈರಿ ಬೇಕು. ನಾನು ಕೊಡಲ್ಲ, ನನಗೆ ಬೇಕದು. ಸಿಂಧು ನನಗೆ ಗಿಫ್ಟ್ ಕೊಟ್ಟಿರೋದು.